ಇವತ್ತಿನ ರೆಸಿಪಿನಲ್ಲಿ ನಾನು ನಿಮ್ಮ ಜೊತೆ ಒಂದು ಸೂಪರ್ ಆಗಿರೋ ಟೇಸ್ಟಿ ಒಂದು ಸ್ವೀಟ್ ಮುದ್ದೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಕಡೆ ಇದನ್ನು ಉದ್ದಿನ ಹಿಟ್ಟು ಅಂತ ಹೇಳ್ತಾರೆ, ಕೆಲವರು ಸಜ್ಜಿಗೆ ಅಂತ ಹೇಳ್ತಾರೆ, ಕೆಲವರು ಮೆಂತ್ಯ ಮುದ್ದೆ ಅಂತ ಕೂಡ ಹೇಳ್ತಾರೆ. ಇದು ತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಏನಕ್ಕೆ ಉಪಯೋಗ ಅಂತ ಹೇಳಿದ್ರೆ, ಸೊಂಟ ನೋವು ಅಂದರೆ ಬೋನ್ಸ್ ಗಟ್ಟಿಯಾಗಲಿಕ್ಕೆ, ಮತ್ತು ಹೆಣ್ಮಕ್ಳು ಬಾಣಂತಿಯರು ಮತ್ತು ಹೆಣ್ಮಕ್ಳು ಮೈನೇರಿದಾಗ ಈ ರೀತಿ ನಮ್ಮ ಕಡೆ ಮುದ್ದೆ ಮಾಡಿಕೊಡ್ತಾರೆ. ಸೊ ಮಕ್ಕಳು ಕೂಡ ಹೆಣ್ಮಕ್ಳು ಆಗಲಿ ಗಂಡ್ಮಕ್ಳು ಆಗಲಿ ವೀಕ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಈ ರೀತಿ ಮುದ್ದೆ ಮಾಡಿಕೊಟ್ರೆ ಅವರು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಬೋನ್ಸ್ ತುಂಬ ಗಟ್ಟಿಯಾಗತ್ತೆ. ಆದ್ದರಿಂದ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿದ್ರೆ, 1 ಕೆಜಿ ಉದ್ದಿನ ಕಾಳು ತೊಗೊಂಡಿದ್ದೀನಿ, 1.5 ಕೆಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಇದು ಸೊಸೈಟಿ ಅಕ್ಕಿ ಆದರೂ ಕೂಡ ಓಕೆ. ಮತ್ತು 1 ಕೆಜಿಯಷ್ಟು ಗೋಧಿ ಹಾಕ್ತಾಯಿದ್ದೀನಿ, ಮತ್ತು 1/2 ಕೆಜಿಗಿನ ಸ್ವಲ್ಪ ಕಮ್ಮಿ ಇಷ್ಟು ತೆಗೆದಿಟ್ಕೊಂಡು ನಾನು 1/2 ಕೆಜಿ ಮೆಂತ್ಯ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಹಿ ಬರುತ್ತೆ, ಮೆಂತ್ಯ ಜಾಸ್ತಿ ಹಾಕೋದ್ರಿಂದ ಕಹಿ ಬರುತ್ತೆ. ಸೊ ಅದಕ್ಕೆ ಹೇಳಿದ್ದು, ಇದಕ್ಕೆ ಮೆಂತ್ಯ ಮುದ್ದೆ ಅಂತ ಕೂಡ ಹೇಳ್ತಾರೆ, ಮೆಂತ್ಯ ಹಿಟ್ಟು ಅಂತ ಕೂಡ ಹೇಳ್ತಾರೆ. ಸೊ ಇದಿಷ್ಟನ್ನು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫುಲ್ಲು ಈ ಮಿಷಿನ್ ಮಾಡಿಸ್ಕೊಂಡು ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ಹಿಟ್ಟು ಮಾಡ್ಕೊ ಬಂದಿದ್ದಾಯಿತು, ಮೆಷಿನ್ ಮಾಡಿಸ್ಕೊ ಬಂದಿದ್ದಾಯಿತು. ಇವಾಗ ಮುದ್ದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮುದ್ದೆ ಮಾಡಲಿಕ್ಕೆ. ಪಾತ್ರೆ ಅಂತಂದರೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದೇ ಈಸಿ ನನಗೆ ಮಾಡಲಿಕ್ಕೆ. ಸಣ್ಣ ಪಾತ್ರೆ, ಒಂದು 3 ಮುದ್ದೆ ಆಗೋಷ್ಟು ಮಾಡ್ತಾ ಇರೋದು. ಅದರಿಂದ ನಾನಿವಾಗ 2 ಬಟ್ಲಷ್ಟು ನೀರು ಹಾಕಿದೆ, ಇವಾಗ ಸ್ಟೌವ್ ಅಂಟಿಸ್ತಾ ಇದ್ದೀನಿ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೆಲ್ಲ ಹಾಕ್ತಾ ಇದ್ದೀನಿ. ಸೊ ಇದನ್ನೇನಂತ ಹೇಳಿದ್ರೆ ಕೆಲವರು ಸ್ವಲ್ಪ ಸಪ್ಪೆ ಆಗಿ ತಿಂತಾರೆ. ಸೊ ಇದು ನೀವು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಟೇಸ್ಟ್ ಅಂದರೆ ಸ್ವೀಟ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅದ್ರ ತಕ್ಕನಾಗಿ ನೀವು ಈ ಅಂದರೆ ಬೆಲ್ಲನ ಆ್ಯಡ್ ಮಾಡಬೇಕು. ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಬೇಕಿತ್ತು, ಆದ್ದರಿಂದ ನಾವು ಈ 1/2 ಮುಕ್ಕಾಲು ಭಾಗದಷ್ಟು ಈ ಒಂದು ಮುದ್ದೆ ಬೆಲ್ಲ ಅಂತ ಹೇಳ್ತಾರಲ್ಲ, 1/3 ಭಾಗದಷ್ಟು ಮುದ್ದೆ ಬೆಲ್ಲನ ನಾನು ಇದಕ್ಕೆ ಹಾಕಿದೆ. ಇದನ್ನು ಫುಲ್ ಪುಡಿ ಮಾಡಿಬಿಟ್ಟು ಕುಟ್ಟಿ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ನೀರು ಕುದಿ ಬರಬೇಕು, ಅಂದರೆ ಆ ಬೆಲ್ಲ ಏನಿದೆ ಅದೆಲ್ಲ ಕರಗಬೇಕು. ಪಾಕ ಥರ ಅಲ್ಲ, ಮಾಮೂಲಿ ಕರಗಿದ್ರೆ ಸಾಕು ಆ ನೀರಲ್ಲಿ. ಮತ್ತೆ ಹೇಳ್ತೇನೆ, ಇದು 2 ಬೌಲಷ್ಟು ನಾನು ನೀರು ತೊಗೊಂಡಿರೋದು. ಇದಕ್ಕೆ ನೋಡಿ, ಇವಾಗ ಕುದೀತಾ ಇದೆ ಅದು. ಮತ್ತು ಈ ಥರ ಒಂದು ಮುದ್ದೆ ಕೋಲು ಇದ್ದರೆ ಆದಷ್ಟು ಒಳ್ಳೇದು, ಯಾಕೆಂದರೆ ತಿರುಗಲಿಕ್ಕೆ. ಇವಾಗ ನೋಡಿ, ಮುದ್ದೆ ಇದು ಮುದ್ದೆ ಬೆಲ್ಲ ಏನು ಹಾಕಿದ್ವಿ ಅದು ಅದೆಲ್ಲ ಫುಲ್ ಕರಗಿದೆ. ಇವಾಗ ಅದಕ್ಕೆ ನಾನು 1 ಬೌಲಷ್ಟು ಅಂದರೆ 2 ಬೌಲಷ್ಟು ನೀರು ಏನು ತೊಗೊಂಡಿದೆ ಅದೇ ಬೌಲಲ್ಲಿ 1 ಬೌಲ್ನಷ್ಟು ನಾನು ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಹೀಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಅದು ನೀರೇನು ಉಪ್ಪು ಬರುತ್ತೆ ಅದನ್ನು ಹಾಗೆ ಮುದ್ದೆ ಬೇಯಲಿಕ್ಕೆ ಬಿಡಬೇಕು. ಇದು ಹಾಗೆ ಅರಳತ್ತೆ, ಇವಾಗ ಗೋಧಿ ಮತ್ತು ಅಕ್ಕಿ ಅದೆಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಹಾಗೆ ಬೇಯ್ತಾ ಬೇಯ್ತಾ ಸ್ವಲ್ಪ ನೀರು ಹಾಗೆ ಇಟ್ಟು ಅರಳತ್ತೆ. ಸೊ ಸ್ವಲ್ಪ ಮತ್ತು ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಸ್ವಲ್ಪ ಹೀಗೇ ತಿರುತ್ತಾ ಇರಬೇಕು, ಅಂದರೆ ತುಂಬ ತಿರುಬಾರ್ದು, ನೀರು ಹಾಗೆ ಇರಬೇಕು. ಸ್ವಲ್ಪ ಈ ಮುದ್ದೆ ಕೊಲ್ನ ಎತ್ತದು ಈ ಥರ ಹಿಂಗೆ ಆ ಕಡೆ ಈ ಕಡೆ ಇದು ಮಾಡ್ತಾ ಇರಬೇಕು ಅಷ್ಟೇ. ಸೊ ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ಪ್ಲೇಟು ಕೂಡ ಮುಚ್ಕೊಬೋದು, ಅವಾಗ ಬೇಗ ಇನ್ನೂ ಬೇಯತ್ತೆ ಹಿಟ್ಟು. ನೋಡಿ, ಇವಾಗ ನಾನು ಅದನ್ನು ಹಾಗೆ ತಿರುತ್ತಾ ಇದ್ದೀನಿ ಮುದ್ದೆನ. ನಮ್ಮದು ಆ್ಯಕ್ಚುಲಿ ಮುದ್ದೆ ಕೋಲು ದೊಡ್ಡದು, ಹೋಟಲ್ಗೆ ಅಂತ ಹೇಳಿಬಿಟ್ಟು ಮಾಡಿಟ್ಕೊಂಡಿದ್ದು ಇದು ಮುದ್ದೆ ಕೋಲು. ಸೊ ಚಿಕ್ಕ ಕೋಲು ಇರಲಿಲ್ಲ, ಅದು ಮನೆಯಲ್ಲಿತ್ತು, ಇದು ಹೋಟಲ್ ಆಗಿರೋದ್ರಿಂದ. ಸೊ ನಾನು ಈ ಕೋಲ್ನಲ್ಲೇ ಮಾಡ್ತಾ ಇದ್ದೀನಿ. ತುಂಬ ವೆಯ್ಟ್ ಇತ್ತು ಕೋಲು, ನನಗೆ ಆದರೂ ಕಂಫರ್ಟಬಲ್ ಇರಲಿಲ್ಲ. ಆದರೂ ನಿಮಗೆ ವಿಡಿಯೋ ತೋರಿಸ್ಬೇಕು ಅಂದ್ಬಿಟ್ಟು ಸ್ವಲ್ಪ ಹೇಗೋ ಟ್ರೈ ಮಾಡಿ ತಿರುದೆ. ನೋಡ್ಬೋದು ಅದು ಗಂಟಿಲ್ದಂಗೆ ನಾನು ಈ ಥರ ನೀಟಾಗಿ ಇದನ್ನು ವಸ್ತು ಎಲ್ಲ ತಿರುವಿ ಇದು ಮಾಡಿದ್ದೀನಿ. ಇದು ಏನಂತ ಹೇಳಿದ್ರೆ 3 ಮುದ್ದೆ ಆಯಿತು. 3 ಮುದ್ದೆ ಆಗುವಷ್ಟು ಹಿಟ್ಟು, 1 ಬೌಲ್ನಷ್ಟು ಅಕ್ಕಿ ಹಾಕಿದ ಅಂದರೆ ಹಿಟ್ಟು ಹಾಕಿದ್ರೆ ಸಾಕು, ನಿಮಗೆ 3 ಮುದ್ದೆ ಆಗುತ್ತೆ. ಸೊ ಇವಾಗ ಆಯಿತು. ಇವಾಗ ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ಕಟ್ಟಿದ್ರೆ ಒಂದು ಚೂರು ಅಂಟಲ್ಲ ಫ್ರೆಂಡ್ಸ್. ಇವಾಗ ರಾಗಿ ಮುದ್ದೆ ಆದರೂ ಅರ್ಧಂಬರ್ಧ ಬೆಂದರೆ ಸ್ವಲ್ಪ ಕೈಗೆಲ್ಲ ಅಂಟಿಸುತ್ತೆ, ಇದು ಒಂದು ಚೂರು ಅಂಟೋದಿಲ್ಲ. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಒಂದ್ಸರಿ ಕೊಟ್ಟರೆ ಮತ್ತೆ ತಿರ್ಗಾ ತಿನ್ನಬೇಕು ಅಂತ ಅನ್ಸುತ್ತೆ. ಏನಂತ ಹೇಳಿದ್ರೆ, ಸ್ವೀಟ್ ಏನಕ್ಕೆ ಜಾಸ್ತಿ ಹಾಕಬೇಕು ಸ್ವಲ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಹಾಕ್ಕೊಡಿ ಅಂತ ಹೇಳಿದ್ರೆ ಅದು ಕಹಿ ಕಾಣಿಸಲ್ಲ. ಇದು ಇನ್ನೊಂದು ಪಿತ್ತ ಇರತ್ತಲ್ವ, ಅದಕ್ಕೂ ಕೂಡ ಒಳ್ಳೆಯದು ಮೆಂತ್ಯ. ಆದ್ದರಿಂದ ಮೆಂತ್ಯ ಜಾಸ್ತಿ ತಿಂದರೆ ಒಳ್ಳೆಯದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇದು ಮುದ್ದೆ ಮಾಡೋದಕ್ಕಿಂತ ನೀವು ರೊಟ್ಟಿ ಬೇಕಾದರೂ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ರೊಟ್ಟಿ ಥರ ಬೇಕಾದರೂ ಬಳ್ಕೊಂಡು ನೀವು ಇದನ್ನು ತಿನ್ಬೋದು ಫ್ರೆಂಡ್ಸ್. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ
ನಮಗೆ ಈ ರೀತಿ ಇಷ್ಟ ಮುದ್ದೆ ಬೆಲ್ಲದ ಜೊತೆ ತಿನ್ನೋದು. ಆದ್ದರಿಂದ ಇವತ್ತಿನ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.